ಭೀಮಾ ಅಂತ ಬಂದ ತಕ್ಷಣ ನೀವು ನಟನಾಗಿ ಸ್ವಲ್ಪ ಎಲ್ಲರಿಗೂ ನಗು ತರಿಸಿದ್ದು ಅಂದ್ರೆ ಸಲಗ ಒಂದು ಕಮ್ಮಿ ಅವಧಿಯಲ್ಲಿ ಬಂದ್ರು ಕೂಡ ನೀವು ಕೊಡುವಂತ ಪಂಚ್ಗಳಾಗಲಿ ಇದಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಭೀಮಾದಲ್ಲಿ ಹೇಗಿದೆ ಕೆಲಸ ಯಾಕಂದ್ರೆ ವಿಜಯ ಸರ್ ಚೊಚ್ಚಲ ಸಿನಿಮಾ ಸಲಗ ನಿರ್ದೇಶನದ್ದು ಸೊ ಅದ್ರಲ್ಲಿ ಕೂಡ ತುಂಬ ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು ಡೈರೆಕ್ಷನ್ ಆಗಲಿ ಮತ್ತೆ ಆಕ್ಟಿಂಗ್ ಆಗಲಿ ಸೊ ಇದ್ರಲ್ಲಿ ಏನೇನು ಪಾರ್ಟ್ ವಹಿಸ್ಕೊಂಡು ಮಾಡಿದ್ರ ಆಕ್ಟ್ ಮಾಡಿದ್ರ ಅಥವಾ ಬರೀ ಕಲಾ ನಿರ್ದೇಶನದಲ್ಲಿ ಮಾತ್ರ ಇದರ ಅಂತ ಇಲ್ಲ ಇದ್ರಲ್ಲಿ ಬರೀ ಆಕ್ಟ್ ಮಾಡಿದ್ದೀನಿ ಇದೆಲ್ಲಾನು ಸರ್ತಿ ವಿಜಯನ ಟೆನ್ಷನ್ ತಗೊಂಡಿದ್ದಾರೆ ಜಾಸ್ತಿ ನಾನು ಬರೀ ಆ್ಯಕ್ಟ್ ಮಾಡ್ತಿದ್ದೆ ಅವ್ರಿಗೆ ಏನಂದರೆ ನಾವು ಸರ್ ಆರ್ಟ್ ಕೆಲಸ ಅಂದ ತಕ್ಷಣ ನಾವೇ ಇದು ಇಲ್ಲ ಪ್ರಾಪರ್ಟಿ ಥರ ಆಚೆ ಹೋಗ್ಬೇಕಾಗತ್ತೆ ಇಲ್ಲ ಎಲ್ಲರೂ ಲೊಕೇಶನ್ ಹೋಗಿ ಹೋಗ್ಬೇಕಾಗತ್ತೆ ಇದ್ರಲ್ಲಿ ಏನು ಮಾಡೋರು ಅಂದರೆ ಆ್ಯಕ್ಟ್ ಮಾಡಿ ಹೋಗ್ ಯಾರೇ ಹೋಗಿ ಆರಾಮ ಕುತ್ಕೋ ಗಾಡಿ ಬಿಟ್ಟು ಎಲ್ಲಿ ಮತ್ತೆ ಎಲ್ಲಿ ಹೋಗೋಣ ಏನೇನು ಹೋಗ್ಬೇಕಿದ್ರೆ ಹೇಳ್ಬಿಟ್ಟು ಹೋಗುವ ಹಂಗಾಗಿ ಇದ್ರೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಕೆಲಸನೋ ಮಾಡಿದ್ದೀನಿ ಅವ್ರ ಜೊತೆ ಜರ್ನಿನೂ ಮಾಡಿದ್ದೀನಿ ಭೀಮಾ ಸಿನಿಮಾನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀವಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಅದಕ್ಕೆ ನಾನು ಜವಾಬ್ದಾರಿಯಿಂದ ಹೇಳ್ತೀನಿ ನನ್ಗೆ ನನಗೆ ಗೊತ್ತಿರೋ ವಿಷಯ ಕೆಲವೊಂದೆಲ್ಲೂ ನಾನು ತುಂಬ ಕಣ್ಣರ ನೋಡಿದ್ದನ್ನ ಅದನ್ನ ತಂದಿದ್ದೀವಿ ಅದನ್ನ ಹೋಗಿ ಜನ ಮಕ್ಕಳ ಸಮೇತ ಹೋಗಿ ಸಿನಿಮಾ ನೋಡ್ಬೋದು ಅದೊಂದು ನಂಬಿಕೆ ನನ್ನ ಮೇಲೆ ಇದೆ ಭೀಮಾ ಸಿನಿಮಾದಲ್ಲಿ ಅಂದರೆ ತುಂಬ ಆಗಿ ಇಲ್ಲೂ ಕೂಡ ಕಟ್ಕೊಟ್ಟಿದ್ದಾರೆ ಅಂತ ಯಾಕಂದರೆ ಒಂದು ಸೆಟ್ಗಳೇ ತುಂಬ ತೀರಾ ಕಮ್ಮಿ ಮತ್ತು ಬೆಂಗಳೂರಲ್ಲಿ ಯಾರೂ ಒಂದಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿದರೆ ಈ ಸಿನಿಮಾ ಮೂಲಕ ಅಂತ ಲೋಕಲ್ ಅಂದರೆ ಲೋಕಲ್ ರೇಂಜ್ಗೆಲ್ಲ ಇರುವಂಥ ಆ ಏರಿಯಾಗಳಲ್ಲಿ ಹೋಗಿ ಅಲ್ಲಿ ಓಡಾಡೋದೇ ಕಷ್ಟ ಅಂಥದ್ರಲ್ಲಿ ಸಿನ್ಮಾ ಮಾಡಿರುವಂಥದ್ದು ಸೊ ಅಂಥ ಜಾಗಗಳಲ್ಲಿ ನೀವು ಅಂದರೆ ಕಲಾ ನಿರ್ದೇಶನ ಅಂತ ಬಂದರೆ ತುಂಬ ಟಫೆಸ್ಟ್ ಜಾಬ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಪ್ರಾಪರ್ಟಿಗಳನ್ನ ಇದು ಮಾಡೋದಾಗಲಿ ತುಂಬ ಏನೋ ಸಕ್ಕದಾಗಿ ಇದೆ ಅಂತಂದ್ರೂ ನ್ಯಾಚುರಲ್ ಆಗಿ ಅದನ್ನೇನೋ ವೈಭವ ಕರ್ಸೋಕ್ಕಾಗಲ್ಲ ಹಂಗಂಗೆ ಇರಬೇಕು ಅದನ್ನು ತೆಗೆಯೋದೇ ಭಾಳ ಕಷ್ಟ ಸಿನಿಮಾದಲ್ಲಿ ಸೊ ಹೆಂಗೆ ಅಚೀವ್ ಮಾಡಿರಿ ಅಂತ ನಾವು ಅದಕ್ಕೇ ಕೆಲಸ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ ನಮಗೆ ಆ ಸಿನಿಮಾದಲ್ಲಿ ಎಲ್ಲ ಮೇಕಪ್ ಹಾಕೊಂಡು ಕೆಲವೊಂದು ಆರ್ಟಿಸ್ಟ್ ಆ್ಯಕ್ಟೇ ಮಾಡಿಸಲ್ಲ ಯಾಕಂದರೆ ಅದು ಗೊತ್ತಾಗ್ಬಿಡ್ತದೆ ನೋಡೋರಿಗೆ ಜನಕ್ಕೆ ಹಂಗೇನೆ ಲೊಕೇಶನ್ ಹಂಗೇನೆ ನಾವು ಎಲ್ಲಿ ಅದು ಕಾಣುತ್ತಂದ್ರೆ ಅಲ್ಲಿ ಹೋಗಿ ನುಗ್ಬಿಡ್ತೀವಿ ಅಂದರೆ ಆ ಧೈರ್ಯ ಇದೆ ನಮ್ಗೆ ಆ ದೇವರು ಕೊಟ್ಟಿದ ಏನೋ ಗೊತ್ತಿಲ್ಲ ಕೆಲಸ ಮಾಡೋಕ್ಕೆ ಮಾತ್ರ ಅದೊಂದು ಸವಾಲು ಇದೇ ಇದೆ ನಮಗೆ ಯಾವಾಗಲೂ ದುನಿಯಿಂದನೂ ನಾವು ಮಾಡಿ ರೂಢಿ ನಮಗೆ ಬಟ್ ನೀಟಾಗಿ ಅಚ್ಚುಕಟ್ಟಾಗಿ ವೈಟ್ ಶರ್ಟ್ ಹಾಕಿ ಬಂದು ಹಾಕ್ಬಿಡ್ಕಂತ ಏನಿಲ್ಲ ನಮಗೆ ಅರ್ದೋಗಿದ್ರೂ ಪುರಾ ಆಕ್ಟ್ ಮಾಡ್ತೀವಿ ಮಾಡಿಸ್ತೀವಿ ಬಿಟ್ಟು ನಾವು ಮಾಡ್ತೀವಿ ಅದನ್ನ ಮಾಡಿಸ್ವಿ ಮಾಡಿಸ್ತೀವಿ ಅದು ಒಂದು ಚಾಲೆಂಜ್ ಅಷ್ಟೇ ಈ ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ರೆ ಅಂತ ಅನ್ಬಿಟ್ಟು ಇಲ್ಲೂ ಕೂಡ ಅದೇ ತರ ಪಂಚ್ ಇರುತ್ತಾ ಅಂತ ಅನ್ಬಿಟ್ಟು ಇದ್ರಲ್ಲಿ ಹೆವಿ ಇದೆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಸಿಗ್ತೀವಿ ಮತ್ತೆ ಮಾತಾಡೋಣ ಸಿನಿಮಾ ನೋಡಿದ್ಮೇಲೆ ನೀವೇನ ಮತ್ತೆ ಕರಿತೀರಾ ಮತ್ತೆ ನಿಂತು ಮಾತಾಡೋಣ ಸರ್ ಕೆಲ್ಸದ ಬಗ್ಗೆ ಮಾತಾಡೋದಾದ್ರೆ ಯಾಕಂದ್ರೆ ಮೊದಲ ಸಿನಿಮಾ ಸಲಗ ಅಂತ ಬಂದಾಗ ಎಲ್ಲರೂ ತಮ್ಮ ಮನಸ್ಸಲ್ಲಿ ಒಂದಿರುತ್ತೆ ಅಂದರೆ ನಿರ್ದೇಶನ ಬೇಕಿತ್ತೆ ಅವ್ರಿಗೆ ಏನು ಮಾಡ್ತಾರೆ ಆಗುತ್ತಾ ಹೋಗುತ್ತಾ ಅಂತಿದ್ರು ಬಟ್ ಅದರಲ್ಲಿ ಗೆದ್ದು ತೋರಿಸೋರು ಮತ್ತು ಸೆಕೆಂಡ್ ಅಂತ ಬಂದಾಗಲೂ ಅದೇ ಥರದೊಂದು ಒಂದು ಜವಾಬ್ದಾರಿ ಇರುತ್ತೆ ಮತ್ತೆ ಒಂದು ಏನೋ ಪ್ರಯತ್ನಕ್ಕೆ ಪ್ರಯೋಗ ಕೈ ಆಗ್ತಾ ಇದ್ದಾರೆ ಅದು ವರ್ಕ್ ಆಗುತ್ತಾ ಅನ್ನೋದೊಂದಷ್ಟೇ ಸಾಕಷ್ಟು ಜನ ಇಂಡಸ್ಟ್ರಿ ಅವರು ಎದುರು ನೋಡ್ತಾ ಇರ್ತಾರೆ ದುನಿಯಾ ವಿಜಯವರ ಭೀಮಾ ಹೇಗಿರುತ್ತೆ ಎಷ್ಟು ಕಾಡುತ್ತೆ ಸ್ಥಳಗಳಿಂತ ನಮ್ಮ ಕೆಲಸ ಮೇಲೆ ತುಂಬ ನಂಬಿಕೆ ಇದೆ ನಮ್ಗೆ ಅಷ್ಟೇ ಅಂದರೆ ನಾವು ಕಾಡುತ್ತೆ ಅನ್ನೋದಕ್ಕಿಂತ ಏನಿಲ್ಲ ನಾವು ಕೆಲಸ ಮಾಡಿದ್ ನಮ್ಗೆ ತುಂಬ ರೂಢಿ ಇದೆ ಕೆಲಸ ಮೇಲೆ ಬಟ್ ನಾವು ಆಯ್ಕೆ ಮಾಡೋದೇ ಅಂತ ಆಯ್ಕೆ ಮಾಡ್ತೀವಿ ತುಂಬ ನೀಟು ತುಂಬ ಇದು ಆ ಏನಿಲ್ಲ ನಮ್ಮ ಏನು ಬೇಕೋ ಅದನ್ನ ನೀಟಾಗಿ ನಾವು ಎಕ್ಸ್ಪ್ರೆಸ್ ಮಾಡಿರ್ತಾರೆ ಹಂಗೆ ಆ್ಯಕ್ಟ್ ಮಾಡ್ತೀವಿ ಆ್ಯಕ್ಟ್ ಮಾಡ್ತೀವಿ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೀವಿ ನಮ್ಮದೇ ಒಂದು ಟೀಮ್ ಅಂತ ಒಂದು ಇದೆ ಅದನ್ನ ಎಲ್ಲೂ ಬಿಟ್ಕೊಡೋಕ್ಕಾಗಲ್ಲ ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದಿಲ್ಲ ನಾವು ಪೊಲೀಸ್ ಸ್ಟೇಷನ್ ಸೀನ್ ಅಂತ ಒಂದಷ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಜಾಕಿ ಸಿನಿಮಾದ ಕೆಲಸ ತುಂಬ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗಿದ್ದು ಯಾಕಂದ್ರೆ ಇಂಟ್ರೋಲ್ ಬರ್ಕಲ್ ಬರುವಂಥ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೊಂದೆ ಅಪ್ಪು ಸರ್ ಮೇಲ್ಗಡೆ ಮೇಲೆಗಿರ್ತಾರೆ ಅದೆಲ್ಲ ಹೆಂಗ್ ಅಚೀವ್ ಆಯಿತು ಮತ್ತೆ ಅಪ್ಪು ಸರ್ ನಿಮ್ಮ ಜೊತೆಗೆ ಯಾಕಂದ್ರೆ ಭಾಳ ಒಡ್ನಾಟ ಯಾಕಂದ್ರೆ ಒಂದಷ್ಟು ಮೇಕಿಂಗ್ ವಿಡಿಯೋಗಳಲ್ಲಿ ಟಗರು ಟೈಮಲ್ಲಿ ನೋಡಿದಾಗ ಬಂದಿರ್ತಾರೆ ಅಪ್ಪು ಸರ್ ಬಂದ ತಕ್ಷಣ ನಿಮ್ಮ ಪ್ರೀತಿಯಿಂದ ಹಾಕೋತಾರೆ ಅಷ್ಟೊಂದು ಪ್ರೀತಿ ನಿಮ್ಮ ಕಂಡ್ರೆ ಸೊ ಅವ್ರ ಜೊತೆಗಿನ ಜರ್ನಿ ಆ್ಯಕ್ಚುಲಿ ನಾವು ಮಾರ್ಕೆಟಲ್ಲಿ ಶೂಟ್ ಮಾಡ್ಕೊಂಡು ಹೋದ್ವಿ ಮಾರ್ಕೆಟ್ ಫ್ಲೇವರ್ ಮೇಲೆ ಹೋಗಿದ್ವಿ ಅಲ್ಲಿ ಜನ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅದಕ್ಕೆ ಮತ್ತೆ ಅದೇ ಥರ ನೋಡ್ಕೊಂಡು ನಾವು ಸೆಟ್ ಹಾಕೊಂಡು ಮಾಡಿದ್ವಿ ಅಲ್ಲಿ ಜನ ಇವಿ ಅಂದ್ರೆ ನಮ್ಮ ಕಡೆಯಿಂದ ಪಾಪ ಜನಕ್ಕೆಲ್ಲ ತೊಂದರೆ ಆಗ್ತಿತ್ತು ಟ್ರಾಫಿಕ್ ತುಂಬ ಜಾಮ್ ಆಗೋದು ಬ್ರಿಡ್ಜ್ ಮೇಲೆ ಒಂದೊಂದು ಕಿಲೋಮೀಟರ್ ನಿಂತ್ಕೊಬಿಟ್ಟು ಥರ ಆಗೋದು ಹಂಗೆಲ್ಲ ಆಗೋದ್ರಿಂದ ಅಲ್ಲಿ ಒಂದು ಎರಡು ಸಲ ಮಾಡ್ಬಿಟ್ಟು ಮಿಕ್ಕಿದ್ದೆಲ್ಲನು ಸಟಾಕ್ ಹಾಕಿ ವರ್ಕ್ ಮಾಡಿದ್ವಿ ಎಚ್ ಎಂ ಟಿ ಎಲ್ಲ ವರ್ಕ್ ಮಾಡ್ಕೊಂಡು ಸಟ್ ಹಾಕಿದ್ವಿ ಇಂಟ್ರೋಲ್ ಬ್ಲಾಕ್ ಅಂದ್ರೆ ಹಿಂಗೆ ಪ್ಯಾನ್ ಆಗಿ ಹಿಂಗೆ ಬಂದ ತಕ್ಷಣ ಅಪ್ಪು ಸರ್ ಸ್ಟೇಷನ್ ಮೇಲೆ ಮಲಗಿರ್ತಾರೆ ಅದು ಗೊತ್ತಾಗುತ್ತೆ ಆಮೇಲೆ ಸ್ಟೇಷನ್ ಅಲ್ಲೇ ಮಲಗಿದ್ದಾರೆ ಅಂತ ಆತರ ಒಂದು ಎಲ್ಲ ಎಲಿವೇಷನ್ಸ್ ಇರುತ್ತಲ್ಲ ಆ ಥರ ಶಾರ್ಟ್ಸ್ ಸೀನ್ಸ್ ಅಲ್ಲಿ ತುಂಬಾ ಇದೆ ಜಾಕಿನಲ್ಲಿ ಸೊ ಆ ಜರ್ನಿ ಇದೆಯಲ್ಲ ಅಪ್ಪು ಸರ್ ಜೊತೆ ಒಡ್ನಾಟ ಮತ್ತೆ ಅವ್ರ ಜೊತೆ ಅವರು ತುಂಬಾ ಲೋಕಲ್ ಆಗಿ ಹಿಂಗೆ ಮಾಡ್ಬೇಕು ಪಟ್ಟ ಅಂತ ಹೇಳ್ತಾ ಇದ್ರು ಅವ್ರದ ಒಂದು ಕೆಲಸದ ಅನುಭವ ಅಪ್ಪು ಸರ್ ತುಂಬಾ ನನ್ನ ಮೇಲೆ ನಂಬಿಕೆ ಇತ್ತು ಅವ್ರಿಗೆ ಏನೇ ಅದ್ರೂ ಕರೆದು ಸಪ್ರೇಟಾಗಿ ಬಾರ ಇಲ್ಲಿ ಏನು 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 ಅಂತ ಕೇಳೋರು ಬಿಡಿ ರೆಗ್ಯುಲರ್ ಸರ್ ಅಂತ ಎಲ್ಲಿದ್ರೂ ನಾನು ತಪ್ಸ್ಕೊಂಡ್ಬಿಡ್ತಿದ್ದೆ ಕೆಲವೊಂದು ಸರ್ತಿ ಅಂದರೆ ಅವ್ರಿಗಿರೋ ಟೆನ್ಷನ್ ಇಲ್ಲೋ ತುಂಬ ಜನ ಬರ್ತಿರಿದ್ರು ನೋಡೋಕ್ಕೆ ಮಾತಾಡೋಕ್ಕೆ ಅವ್ರು ಟೈಮೇ ಸಿಕ್ತಿರಲಿಲ್ಲ ನಾವು ಯಾವುದೋ ಫಂಕ್ಷನ್ಗೆ ಏನೋ ಹೋದ್ರೆ ದೂರ ನಿಂತ್ಕೊಂಡ್ಬಿಡ್ತಿದ್ದೆ ನಾನು ಅಂದರೆ ಡಿಶಾ ಪ್ಯಾಕ್ ಮಾಡೋದಪ್ಪ ಅಂತೇಳ್ಬಿಟ್ಟು ಅವರೇ ನೋಡಿ ಅವರೇ ಬಾರ ಇಲ್ಲಿ ಏನೋ ಮಾಡ್ತಿದ್ದೆ ಅಲ್ಲಿ ನಿಂತ್ಕೊಂಡಂತ ಇಲ್ಲ ಸರ್ ಸುಮ್ಮನೆ ಅಲ್ಲಿ ನಿಂತಿದ್ದೆ ಬಾ ಇಲ್ಲ ಇಲ್ಲೇ ಕುತ್ಕೋ ನಾನು ಜೊತೆಲಿ ಊಟ ಮಾಡಿ ಜೊತೆಲಿ ಇರು ದೂರ ಯಾಕೆ ಹೋಗ್ತೀಯ ಅಂತ ಹೇಳೋರು ಅದು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅದು ಅದು ನೆನ್ಸ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಅದು ನಾನು ಅವ್ರ ಜೊತೆ ಜ ಆಲ್ಮೋಸ್ಟ್ ಐದು ಸಿನಿಮಾ ಅವ್ರ ಜೊತೆ ಮಾಡಿದ್ರು ಅವ್ರು ಓನ್ ಬ್ಯಾನರಲ್ಲೇ ಮತ್ತು ಸಿನಿಮಾ ಕೆಲಸ ಕೊಟ್ಟರು ನನಗೆ ಅವರು ರಾಣ್ಯಂಟೆನ್ಯೂ ಆಮೇಲೆ ಮಾಯಾ ಬಜಾರು ನನ್ನ ಬ್ಯಾನರಲ್ಲೇ ನೀನು ನೀನು ಕೆಲಸ ಮಾಡ್ಬೇಕು ಅಂತ ಸೂಪರ್ ನಾನು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ರು ಭೀಮಾದಲ್ಲಿ ಏನು ಪಾತ್ರ ಇದೆ ಸರ್ ನಿಮ್ದು ಅಂತ ಮಲ್ಲ ಅಂತಾನೆ ಮಲ್ಲ ಮಲ್ಲ ಅಂತಾನೆ ನೈನ್ತ್ ರಿಲೀಸ್ ಇದೆ ಸಲಗಾ ಥರನೇ ಯಾಕೆಂದರೆ ಒಂದು ಕೊರೋನಾ ಟೈಮಲ್ಲಿ ಭಾಳ ಇದ್ದರ ಸಂದರ್ಭದಲ್ಲಿ ಇಂಡಸ್ಟ್ರಿ ಸಲಗ ದೊಡ್ಡ ಬೂಸ್ಟರ್ ಕೊಟ್ಟಂಥ ಸಿನಿಮಾ ಸೊ ಈಗ ಅಂಥದೇ ಪರಿಸ್ಥಿತಿ ಎದುರಾಗಿರುವಂಥದ್ದು ಭೀಮಾ ಮತ್ತೆ ಇಂಡಸ್ಟ್ರಿಗೆ ಒಂದು ಆಗಿ ನಿಂತ್ಕೊಳ್ಳುತ್ತೆ ಅಂಥ ಕಷ್ಟದಲ್ಲೇ ನಾವು ಬರೋದು